ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆ ಇಂದು ರಾಜೀವ್ ಗಾಂಧಿ ಕ್ರೀಡಾಂಗಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನ ಕೃಷ್ಣರಾಜಪುರ ಬೆಂಗಳೂರಿನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಕೆಆರ್ ಪುರಂ ಶಾಸಕರಾದ ಭೈರತಿ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣೆ ಮಾಡಿದರು. ತದಾದ ನಂತರ ಸ್ಥಳೀಯ ಶಾಲಾ ಮಕ್ಕಳು ಪರೇಡ್ ನಡೆಸಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಸ್ಥಳೀಯ ತಹಶೀಲ್ದಾರಾದ ರಾಮ್ ಲಕ್ಷ್ಮಣ್ ಅವರು ಉಪಸ್ಥಿತರಿದ್ದರು. ಇವತ್ತು ನೋಡ್ತಾ ಇದ್ದೀರಾ ನೀವು, ಕೆಆರ್ ಪ್ರಭು ನಾನು ಕಳೆದ ಬಾರಿ ವಿಧಾನಸಭಾ ಸದಸ್ಯರಾಗಿ ಬಂದ ಮೇಲೆ ಈ ಕ್ಷೇತ್ರವನ್ನ ಮುನ್ನಡೆಸತಕ್ಕಂತ ಜವಾಬ್ದಾರಿಯನ್ನ ಈ ಕ್ಷೇತ್ರದ ಜನತೆಗಾಗಿ ಕೊಟ್ಟಿದ್ದರು. ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಈ ಕ್ಷೇತ್ರವನ್ನ ಮುನ್ನಡೆಸುವಂತ ಕೆಲಸವನ್ನ ಇವತ್ತು ಏನಿಲ್ಲ, ಇವತ್ತು ಎಪ್ಪತ್ತೊಂದು ವರ್ಷದ ಗಣರಾಜ್ಯೋತ್ಸವವನ್ನ ತಾಲೂಕು ಮುಖ್ಯ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಎಲ್ಲ ಮುಖಂಡರ ಸಹಯೋಗದೊಂದಿಗೆ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳ ಸಹಕಾರದೊಂದಿಗೆ ಯೋಗಿಯಾಗಿ ಇವತ್ತು ನಾವು ಆಚರಣೆ ಮಾಡಿದ್ವಿ. ನಾನು ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ, ನಾಡಿನ ಎಲ್ಲ ನಮ್ಮ ಸಮಸ್ತ ನಾಗರಿಕರಿಗೆ ಕೂಡ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯದ ಶುಭಕಾಮನೆ ತಿಳಿಸಿ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವದ್ದಲ್ಲಿ ಪ್ರಾರ್ಥನೆ.